ಸರ್, ಈ ನಾಗಮಂಗಲ ಘಟನೆ ಬಗ್ಗೆ ನೀವು ಯಾವ ರೀತಿ ಸರ್ ಗಲಾಟೆ ಆಗ್ಬಾರ್ದಾಗಿತ್ತು, ನಾವೆಲ್ಲ ಯಾರು ಗಲಾಟೆ ಆಗ್ಬಾರ್ದು ಅಂತಾನೆ ಬಯಸತ್ ನಾವು, ಆಗ್ಬಾರ್ದಾಗಿತ್ತು, ಗಲಾಟೆ ಆಗಿದೆ. ಅದು ನಾನು ಮಾಹಿತಿ ತಗೊಂಡೆ ಪೊಲೀಸರಿಂದ. ನಿನ್ನೇನು ಒಂದೂವರೆ ಗಂಟೆಗಿನ ಪ್ರೊಸೆಷನ್ ಹೋಗ್ಬೇಕಾಗಿತ್ತು, ಗಣೇಶ ಪ್ರೊಸೆಷನ್. ಆ ಟೈಮಲ್ಲಿ ನಮಾಜ್ ಇರ್ತದೆ, ಆ ನಮಾಜ್ ಟೈಮಲ್ಲಿ ಹೋಗಿ ಅಂತ ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡು, ಬೇರೆ ಇರಲಿಲ್ಲ, ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅವ್ರು ಒಪ್ಪಲಿಲ್ಲ. ಸಾಯಂಕಾಲ ಏನೋ ಪ್ರತಿಭಟನೆ ಮಾಡಿ ಗಲಾಟೆ ಆಗಿದೆ, ಆಗ್ಬಾರ್ದಾಗಿದ್ದು ಗಲಾಟೆ ಆಗಿದೆ. ತುಷ್ಟೀಕರಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಇಂಥ ರಾಜಕಾರಣಿಗಳಿಂದಾನೆ ಗಲಭೆಗಳು ಆಗೋದು, ಇಂಥ ರಾಜಕಾರಣಿಗಳದೇ ಇದು ಪಕ್ಷದ ಪಾತ್ರ ಏನಿದೆ, ಇದು ಪಕ್ಷದ ಪಾತ್ರ. ಯಾರೋ ಒಬ್ಬ ಸೆಕ್ಯುಲರ್ ಮೈಂಡ್ ಇರೋನು, ಒಬ್ಬ ಇಂಡಿಯನ್ ಇರೋನು, ಯಾರು ಗಲಾಟೆ ಬಯಸಲ್ಲ. ಇಂಥ ರಾಜಕಾರಣಿಗಳು ಹೇಳಿಕೆಯಿಂದಾನೆ ಗಲಾಟೆಗಳು ಆಗೋದು. ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಈ ರೀತಿ ಘಟನೆ ಆಗಿದ್ರೆ ನಿಜಕ್ಕೂ ವಿಷಾದನೀಯ ಅಂತ ಅನ್ಸಲ್ವ? ಖಂಡಿತ ಆಗ್ಬಾರ್ದು. ನಿನ್ನೆ ನೋಡಿ ನಮ್ಗೆ ಸಂತೋಷ ಖುಷಿ ತಂತು. ನಿನ್ನೆ ಟಾನಿ ರೋಡ್ ಅಲ್ಲಿ, ಟಾನಿ ರೋಡ್ ಅಂತ ನಾವು ಸಬಿಲ್ಯೂಷಾದ ಅಂತ ನಮ್ ದೊಡ್ಡ ಮದ್ರೆಸ ಇದೆ, ಅಲ್ಲಿ ನಿನ್ನೆ ಪ್ರೊಸೆಷನ್ ಹೋಯ್ತು, ನಂಗೆ ಫೋನ್ ಬಂದಿತ್ತು. ಎಷ್ಟು ಖುಷಿ ಆಯ್ತಂದ್ರೆ, ನಮ್ ಎಲ್ಲ ಮಸೀದಿ ಮುಂದೆ ನಮ್ ಗುರುಗಳನ್ನ ನಿಂತ್ಕೊಂಡು ಅವ್ರು ವೆಲ್ಕಮ್ ಮಾಡಿ ಇದ್ ಮಾಡಿದ್ದಾರೆ, ಸೆಂಡ್ ಆಫ್ ಮಾಡಿದ್ದಾರೆ. ಆತರ ಆಗ್ಬೇಕು ಎಲ್ಲ. ನೋಡಿ, ಎಲ್ಲರೂ ಅವ್ರವ್ರ ಧರ್ಮದ ಹಬ್ಬಗಳು ಇರ್ತದೆ. ಈಗ ಮುಸ್ಲಿಮಲ್ಲಿ ಬಕ್ರೀದ್ ಹಬ್ಬ ಬರ್ತದೆ, ರಂಜಾನ್ ಹಬ್ಬ ಬರ್ತದೆ, ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶ ಹಬ್ಬ ಬರ್ತದೆ, ಉಗಾದಿ ಹಬ್ಬ ಬರ್ತದೆ, ಕ್ರಿಶ್ಚಿಯನ್ನಲ್ಲಿ ನ್ಯೂ ಇಯರ್ ಅಂತ ಬರ್ತದೆ, ಕ್ರಿಸ್ಮಸ್ ಅಂತ ಬರ್ತದೆ. ನಾವೆಲ್ಲ ಹಬ್ಬ ಒಟ್ಟಿಗೆ ಸೇರ್ಕೊಂಡು ಆರಿಸ್ಬೇಕು ನಾವು. ಅಂದ್ರೆ ಬಿಜೆಪಿ ಆರೋಪ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ರೀತಿ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ. ಈಗ ಬಿಜೆಪಿ ಸರ್ಕಾರದಲ್ಲಿ ಆಗ್ಲೇ ಇಲ್ವಾ ಈ ತರ ಸಣ್ಣ ಪಟ್ಟ? ಆಗ್ಬಾರ್ದು ಘಟನೆಗಳು. ಈ ರಾಜಕಾರಣಿಗಳು ಇಂಥ ಹೇಳಿಕೆಯಿಂದಾನೆ ಗಲಾಟೆಗಳು ಆಗೋದು. ರಾಜಕಾರಣಿಗಳ ಹೇಳಿಕೆಯಿಂದಲೇ ಈ ರೀತಿ ಗಲಾಟೆಗಳಾಗೋದು ಅಂತ ಜಮೀರ್ ಅಹಮದ್ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಹೇಳಿಕೆಗೂ ಕೂಡ ಒಂದು ರೀತಿಯಲ್ಲಿ ಟಕ್ಕರನ್ನು ಕೊಟ್ಟಿದ್ದಾರೆ. ಈ ರೀತಿಯ ಘಟನೆಗಳಾಗಬಾರ್ದು ಅಂತ ಕೂಡ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ರವಿಶಂಕರ್, ಪಬ್ಲಿಕ್ ಟಿವಿ, ಬೆಂಗಳೂರು.